ನಮ್ಮ ಜೀರ್ಣಾಂಗಗಳು ಆಹಾರವನ್ನ ಜೀರ್ಣಿಸಿ ಕಲ್ಮಶಗಳನ್ನ ವಿಸರ್ಜಿಸಿದ ಬಳಿಕವೂ ನಮ್ಮ ಕರುಳುಗಳಲ್ಲಿ ಕೊಂಚ ಪ್ರಮಾಣದಲ್ಲಿ ಕಲ್ಮಶಗಳು ಉಳಿದೇ ಇರುತ್ತವೆ. ಈ ಕಲ್ಮಶಗಳನ್ನ ಆಗಾಗ ನಿವಾರಿಸುತ್ತಲೇ ಇರಬೇಕು. ಇದನ್ನೇ ಹೊಟ್ಟೆ ತೊಳೆಸುವುದು ಎನ್ನುತ್ತಾರೆ. ಈ ಕಾರ್ಯವನ್ನ ನೆರವೇರಿಸುವ ಕೆಲವಾರು ಔಷಧಿಗಳು ಮಾರುಕಟ್ಟೆಯಲ್ಲಿ ಲಭ್ಯವಿವೆ. ಆದರೆ ಉಪ್ಪು ಬೆರೆಸಿದ ಬೆಚ್ಚನೆಯ ನೀರು ಬಹಳ ಸೂಕ್ತವಾದ ಕ್ರಮ ಎಂದು ಹೇಳಲಾಗುತ್ತದೆ. ಆದರೆ ಈ ಕೆಲಸವನ್ನ ನಾವು ಮನೆಯಲ್ಲೇ ಕೇವಲ ಉಪ್ಪು ನೀರನ್ನ ಕುಡಿದು ಪೂರೈಸಬಹುದು. ಇದರಿಂದ ಕರುಳುಗಳಲ್ಲಿ ಉಳಿದಿದ್ದ ಕಲ್ಮಶಗಳು ಹೊರಹೋಗಿ ಜೀರ್ಣಾಂಗಗಳು ಶುದ್ಧಗೊಳ್ಳುತ್ತವೆ ಹಾಗೂ ಅನಿಯಮಿತವಾದ ವಿಸರ್ಜನಾ ಕ್ರಮಗಳು ಹಾಗೂ ದೊಡ್ಡ ಕರುಳಿನ ಒಳಗೋಡುಗಳಿಗೆ ಘಾಸಿ ಉಂಟ ಮಾಡಬಹುದಾದಷ್ಟು ಕಲ್ಮಶಗಳು ಗಟ್ಟಿಯಾಗಿರೋದ್ರಿಂದ ತಪ್ಪಿಸಿದಂತಾಗುತ್ತದೆ. ಯಾವಾಗ ಮಲ ಪದಾರ್ಥಗಳು ಹೆಚ್ಚು ಹೊತ್ತು ದೊಡ್ಡ ಕರುಳಿನಲ್ಲಿ ಸಂಗ್ರಹಗೊಳ್ಳಲು ಆರಂಭವಾಗುತ್ತದೆಯೋ ಆಗ ಮೂಲವ್ಯಾಧಿ ಅಥವಾ ಇತರ ತೊಂದರೆಗಳು ಎದುರಾಗುತ್ತವೆ. ಆದ್ರಿಂದ ಆಗಾಗ ಹೊಟ್ಟೆ ತೊಳೆಸುವುದು ಅಗತ್ಯ ಹಾಗೂ ಅನಿವಾರ್ಯವಾಗಿದೆ. ಈ ವಿಧಾನವನ್ನು ಉಪವಾಸವಿರುವ ಸಮಯದಲ್ಲಿ ಪ್ರಯೋಗಿಸಬೇಕು, ಏಕೆಂದರೆ ಇದರ ಪರಿಣಾಮ ಗರಿಷ್ಠವಾಗಿರುತ್ತದೆ. ಒಂದು ವೇಳೆ ಉಪವಾಸವಿರುವುದು ಸಾಧ್ಯವಿಲ್ಲ ಎಂದಾದರೆ ಮುಂಜಾನೆ ಬೇಗನೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ನೀರನ್ನು ಕುಡಿದು ಸಾಧ್ಯವಾದಷ್ಟು ಹೊತ್ತು ಹೊಟ್ಟೆಗೆ ಏನನ್ನು ತೆಗೆದುಕೊಳ್ಳಬಾರದು. ಮೊದಲ ಬಾರಿಯ ವಿಸರ್ಜನೆಯ ಬಳಿಕ ಲಘು ಮತ್ತು ದ್ರವ ಆಹಾರಗಳನ್ನು ಸೇವಿಸಬಹುದು. ಇನ್ನು ಉಪ್ಪು ನೀರಿನ ಸೇವನೆಯ ಬಳಿಕ ಬಾಯಿ, ಗಂಟಲು, ಹೊಟ್ಟೆ, ಕರಳುಗಳೆಲ್ಲವೂ ಒಳಗಿನಿಂದ ಸ್ವಚ್ಛಗೊಳ್ಳುತ್ತವೆ. ಇದು ಕೊಂಚ ಅಸ್ವಾಭಾವಿಕವಾದುದರಿಂದ ಒಳಗಿನಿಂದ ಕಚ್ಚುಗುಳಿಯಾಗುವ ಅನುಭವ ಆಗುತ್ತದೆ. ಆದರೂ ಇದನ್ನ ಸಹಿಸಿಕೊಳ್ಳಬೇಕಾಗುತ್ತೆ. ನೀರು ಕುಡಿದ ನಂತರ ಏನಾಗುತ್ತೆ ಅಂದ್ರೆ ಸುಮಾರು 15-20 ನಿಮಿಷಗಳಲ್ಲಿ ನೀರು ಹರಿಯುವುದರ ಅನುಭವ ಕಂಡುಕೊಳ್ಳುತ್ತೇವೆ. ಬಳಿಕ ಶೌಚಾಲಯಕ್ಕೆ ಹೋಗುವ ಅವಸರವಾಗುತ್ತೆ. ಈ ಕ್ರಿಯೆಯನ್ನ ಮುಂದಿನ ಗಂಟೆಗಳಲ್ಲಿ 4-6 ಬಾರಿ ಪುನರಾವರ್ತಿ ಆಗಬೇಕಾಗುವುದು. ಆದ್ದರಿಂದ ರಜಾ ದಿನವಾಗಿದ್ದು ಮನೆಯಲ್ಲಿ ಇರುವ ಸಂದರ್ಭವನ್ನ ಈ ವಿಧಾನಕ್ಕೆ ಆಯ್ದುಕೊಳ್ಳುವುದು ಅಗತ್ಯ. ವೈದ್ಯರ ಸಲಹೆಯನ್ನ ಪಡೆದು ಮುಂದುವರಿಯುವುದು ಉತ್ತಮ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.